ಅಯ್ಯೋ ಮಾತಾಡ್ರಲ್ಲ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಎಲ್ಲರೂ ಅಪ್ಪ ನೀವೇ ಹೇಳಿ ಎಲ್ಲರೂ ಹೇಳೋಕೆ ಹೆದರ್ತಾ ಇದ್ದಾರೆ ನೀವು ಇವ್ರ ತರ ಅಲ್ಲ ಅಯ್ಯೋ ಏಮಯ್ಯಪ್ಪ ಇದೆಲ್ಲ ಏನಂತ ತಿಳ್ಕೊಳ್ಳೋದು ಹೇಳು ಗೌಡ್ರ ಊರಲ್ಲಿ ಜನರು ಹೆದರ್ತಾ ಇದ್ದಾರೆ ಈಗಂತೂ ಕತ್ತಲಾದ ಮೇಲೆ ಯಾರು ಹೊರಗಡೆನೇ ಬರ್ತಿಲ್ಲ ಅಯ್ಯೋ ಅಂದ್ರೆ ನಾನೇನ್ ಮಾಡಬೇಕು ಅಂತೀರಾ ಈಗ ಏನಂದ್ರೆ ಆ ಜಾಗದಲ್ಲಿ ಏನಿದೆ ಅಂತ ಯಾರಿಗೂ ತಿಳಿದಿಲ್ಲ ಅಯ್ಯೋ ನನಗೂ ಏನು ತಿಳಿದಿಲ್ವೋ ಆದ್ರೆ ಏನ್ ಮಾಡಬೇಕು ಅಂತ ನಮ್ಮ ಅಯ್ಯಪ್ಪ ಆದ್ರೆ ಬೆಳಗ್ಗೆ ಆಗೋ ಮೊದಲು ಅಕ್ಕ ಆ ಜಾಗಕ್ಕೆ ಹೋಗೋದನ್ನ ಊರಿನ ಜನರು ನೋಡ್ತಿದ್ದಾರೆ ಹೌದೇನೋ ಮತ್ತೆ ನಾವೇನಂತ ತಿಳ್ಕೊಳ್ಳೋದು ಅಯ್ಯೋ ಏನು ತಿಳ್ಕೊಬೇಡಿ ಏನು ತಿಳ್ಕೊಬೇಡಿ ಅಯ್ಯೋ ನಾನು ದೇವಿ ದರ್ಶನಕ್ಕೆ ಬೆಳಿಗ್ಗೆ ಹೋಗ್ತೀನಿ ಮತ್ತೆ ನಾನೇನು ಇವ್ರನ್ನೋರ್ನೆಲ್ಲ ಕೇಳ್ಬಿಟ್ಟು ಹೋಗ್ಲೇನು ಅಯ್ಯೋ ಅಯ್ಯೋ ಏನ್ ಜನ ನೀವು ಅದಕ್ಕಾಗಿ ಇಲ್ಲಿ ಬಂದಿದ್ದೀರಾ ಅಪ್ಪ ನಾನೇ ಮಾತಾಡ್ತೀನಿ ಇಲ್ದಿದ್ರೆ ಏನು ಅರ್ಥ ಆಗೋದಿಲ್ಲ ನೀನು ಸುಮ್ಮನೆ ಇರು ಬಾಳ್ಯ ಅವ ನನ್ನ ಗೆಳೆಯ ಇದ್ದಾನೆ ಅವನಿಗೂ ಮಾತಾಡಕ ಕೊಡಿ ಹೇಳು ಬಾಳ ಅಕ್ಕ ದೇವಿ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅಯ್ಯೋ ಇಜಂತ ಈ ಬಾಳು ಏನ್ ಹೇಳ್ತಾ ಇದ್ದಾನಂತ ಅನ್ನ ಇದು ನಿಜನಾವ ಅಯ್ಯೋ ಇದು ಹೇಗಾಗುತ್ತೆ ಅಯ್ಯೋ ಅವಳಿಗೆ ಮನೆಗೆ ಬರುವ ಅವಸರ ಇರುತ್ತೆ ಅದಕ್ಕೆ ಬೇಗ ಬರ್ತಾಳ ಅವಳು ಅಯ್ಯೋ ಗೌಡ್ರ ಹೇಳೋ ಸುಳ್ಳಿದೆ ಏನು ನೀವ್ ಹೇಳೋದನ್ನ ನಿಜ ಅಂತಾನೆ ತಿಳ್ಕೊಳ್ಳೋಣ ಆದ್ರೆ ನೀವೇನಾದ್ರೂ ಉಪಾಯ ಮಾಡಿ ಗೌಡ್ರೆ ಹೀಗೆ ಆಗ್ತಿದ್ರೆ ಬೈದಿಂದಾನೆ ಜನ ಸಾಯ್ತಾರೆ ಅಯ್ಯೋ ನನಗೂ ಒಂದು ಗೊತ್ತಾಯ್ತು ಈ ಭೂಮಿಯಿಂದ ಶಬ್ದ ಬರ್ತಾ ಇದೆ ಅಂತೆ ನಾವೇನಾದ್ರಲ್ಲಿ ತಲೆ ಹಾಕೋದಿಲ್ಲ ಆದ್ರೆ ನೀವೇನಾದ್ರೂ ಮಾಡಿ ಗೌಡ್ರೆ ಅಯ್ಯೋ ನನಗನ್ಸುತ್ತೆ ಆ ದೇವಪ್ಪನೇ ಇದನ್ನೆಲ್ಲ ಮಾಡಿರ್ಬೇಕು ಅಂತ ಅಯ್ಯೋ ಆ ಶಬ್ದನ ನಾನು ಒಂದೇ ದಿನದಲ್ಲಿ ಬಂದ್ ಮಾಡಿಬಿಡ್ತೀನಿ ನೀವ್ಯಾರು ಚಿಂತೆ ಮಾಡಕ್ ಹೋಗ್ಬೇಡಿ ಅಯ್ಯೋ ನಿಜ ಹೇಳ್ತಿದ್ರ ಗೌಡ್ರೆ ಅಯ್ಯೋ ಸುಳ್ಳು ಹೇಳ್ತೀನೇನೋ ನಾನು ಸಂಗ್ಯ ಆಯ್ತು ಅಂದ್ರೆ ಏ ಹೊರಡ್ರ ವಿಷಯ ಮುಗೀತು ಇನ್ನೇನು ನನ್ನ ಕೇವಲ ಎರಡು ದಿನ ಕೊಡ್ರಿ ಅದಾದ್ಮೇಲೆ ಒಂದು ಭಯಂಕರ ಉಪಾಯ ಮಾಡ್ತೀನಿ ಊರಿನವ್ರಿಗೆಲ್ಲ ಒಳ್ಳೇದಾಗುತ್ತಂದ್ರೆ ನನಗೇನಾದ್ರೂ ಪರವಾಗಿಲ್ಲ ಅದನ್ನ ಮಾಡೇ ಮಾಡ್ತೀನಿ ಬೇಡ ಬೇಡ ಗೌಡ್ರೆ ಹಾಗೆಲ್ಲ ಮಾಡಬೇಡಿ ನಿಮ್ಗೇನಾದ್ರೂ ಆದ್ರೆ ನಮ್ ಗತಿ ಏನ್ ಗೌಡ್ರೆ ಆ ಜಾಗದಲ್ಲಿ ಹಾಲ್ ಸಿದ್ದನಾಥನ್ ಪ್ರಸಾದ ಹಾಕಿ ಏನು ಆಗೋದಿಲ್ಲ
ಅಯ್ಯೋ ನನಗನ್ಸುತ್ತೆ ಆ ದೇವಪ್ಪನ ಇದನ್ನೆಲ್ಲ ಮಾಡಿರ್ಬೇಕು ಅಂತ. ಅಯ್ಯೋ ಆ ಶಬ್ದನ ನಾನು ಒಂದೇ ದಿನದಲ್ಲಿ ಬಂದ್ ಮಾಡಿಬಿಡ್ತೀನಿ. ಅದಾದ್ಮೇಲೆ ಒಂದು ಭಯಂಕರ ಉಪಾಯ ಮಾಡ್ತೀನಿ. ಊರಿನವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂದ್ರೆ ನನಗೇನಾದ್ರೂ ಪರವಾಗಿಲ್ಲ, ಅದನ್ನ ಮಾಡೇ ಮಾಡ್ತೀನಿ. ಬೇಡ ಬೇಡ ಗೌಡ್ರೆ, ಹಾಗೆಲ್ಲ ಮಾಡಬೇಡಿ. ನಿಮಗೇನಾದ್ರೂ ಆದ್ರೆ ನಮ್ಮ ಗತಿ ಏನು ಗೌಡ್ರೆ? ಆ ಜಾಗದಲ್ಲಿ ಹಾಲ್ಸಿದ್ದನ ಅದನ್ನ ಪ್ರಸಾದ ಎಸಿರಿ, ಆಗ ಏನು ಆಗಲ್ಲ. ಅಯ್ಯೋ ಪ್ರಸಾದನ ಇಲ್ದಿದ್ರೆ ಇದರಿಂದ ಯಾರ್ದಾದ್ರೂ ಪ್ರಾಣ ಹೋಗುತ್ತೆ. ಬಂದ್ರ ನೀವು, ಎಷ್ಟು ತಡ ಆಯ್ತಲ್ಲ. ಅರೆ ಜನರು ಮಾತಾಡೋದೇ ಮುಗಿಯೋದಿಲ್ಲ. ಅಷ್ಟೇನ್ ಮಾತಾಡ್ತಿದ್ರು? ಊರಿನ ಜನರು ಹೆದರಿದ್ದಾರೆ, ಜನರಲ್ಲಿ ಭಯ ತುಂಬಿದೆ, ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಗೌಡ್ರೇನ್ ಮಾತಾಡ್ತಾರೆ? ಅವರೇ ಅಕ್ಕನಲ್ಲಿ ಹೋಗಂತ ಕಳಿಸ್ತಾರಲ್ಲ, ಅದನ್ನು ಮಾತಾಡಾಯ್ತು. ಮತ್ತೆ ಅದಕ್ಕೇನಂದ್ರು? ಏನು ಇಲ್ಲ, ಅವ್ರಿಗೂ ಏನಂತ ಗೊತ್ತಾಗಿಲ್ಲ. ಅದೇನ್ ಮಾಡ್ತಾರೋ ಯಾರಿಗೂ ಗೊತ್ತು. ಜನನು ಗೌಡ್ರ ಜೊತೆ ಮಾತಾಡೋದಕ್ಕೆ ಹೆದರ್ತಾರೆ, ಅದಕ್ಕೆ ಅವನ್ ಮಾತಾಡಕ್ ಹೋದ. ಅಲ್ಲಿನೂ ಸುಮ್ಮನಿರ್ಲಿಲ್ಲ. ಯಾಕೋ ಬಾಳು, ನಾ ಇಷ್ಟೇ ಹೇಳಿದ್ದು. ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಬೆಳಿಗ್ಗೆ ಹೊರಗಡೆ ಹೋಗ್ತೀನಿ ಅಂತ ಊರವರೆಲ್ಲ ಗುಸು ಗುಸು ಮಾತಾಡ್ತಾ ಇದ್ದಾರೆ. ಅಯ್ಯೋ ಹೌದೇನು? ಅಯ್ಯೋ ಜನರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ ನೀನು ಅಂತೀನಿ ನಾನು. ಏನ್ರಿ, ನನಗಂತೂ ಅನ್ಸೋದಿಲ್ಲ. ಆದ್ರೆ ನನಗನ್ಸುತ್ತೆ ಎಲ್ರು ತಮ್ ತಮ್ಮ ಮನೆಯಿಂದ ನನ್ನನ್ನೇ ನೋಡ್ತಾ ಇದ್ದಾರೆ ಅಂತ. ಅಯ್ಯೋ ವೈಜಂತ, ನೀನ್ ತುಂಬಾ ಯೋಚನೆ ಮಾಡ್ತಿದೀಯ ನೋಡು. ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ಬೇಡ, ಬರೀ ನಮ್ ಬಗ್ಗೆ ಯೋಚನೆ ಮಾಡು. ನಿನ್ ಬಗ್ಗೆ, ನನ್ ಬಗ್ಗೆ, ಗುಂಡೂನ ಬಗ್ಗೆ, ನಮ್ದಷ್ಟೇ. ಅಯ್ಯೋ ಜನರ ಬಗ್ಗೆ ಅಲ್ಲ. ಅಯ್ಯೋ ಸರಿ ಹೋಗ್ತೀನಿ. ಅಯ್ಯೋ ಹೋಗು. ಹಾ ಏನಂತ ಕೇಳ್ತಿ ಹೇಳು. ಏನ್ ಕೇಳಿ? ಅಯ್ಯಯ್ಯೋ ಅಯ್ಯೋ ಅಯ್ಯೋ ಹೇಳ್ಕೊಟ್ಟಿದ್ಯಲ್ಲ ವೈಜಂತ. ಹೌದು ಹೌದು. ಅಯ್ಯೋ ನೀ ಆ ಜಾಗಕ್ಕೆ ಹೋದ್ಮೇಲೆ ಏನ್ ಶಬ್ದ ಬಂತು ಹೇಳು ನನ್ಗೆ. ಅಯ್ಯೋ ನನ್ ಸಂಪತ್ತು ಅಂತ ಹೇಳ್ತೆ. ಏನ್ ಹೇಳು? ಸಂಪತ್ತು ಅಂತ. ಈಗ ಮತ್ತದೇ ಜಾಗದಲ್ಲಿ ಹೋದ್ರೆ ಮತ್ತೆ ಅದೇ ಹೇಳುತ್ತೆ. ಅಯ್ಯಯ್ಯೋ ಅಯ್ಯೋ ಅಯ್ಯೋ ವೈಜಯಂತ ಏನಾಯ್ತು? ಅಯ್ಯೋ ಹೇಳು ವೈಜಯಂತ, ಹೇಳಿದೆ ಹೋದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಹೇಳ್ದೆ ನಾನು ಹೋಗೋದಿಲ್ಲ ಅಂತ. ನೀವ ಒತ್ತಾಯ ಮಾಡಿ ನನಗ್ ಕಳಿಸಿದ್ರಿ, ನಮಗೇನ್ ಕಡಿಮೆ ಆಗಿದೆ? ನಿಮಗ್ ಇಷ್ಟೊಂದು ಆಸೆ ಯಾಕ ಅಂತಿನ್ನ? ಅಯ್ಯೋ ಏನ್ ಉತ್ತರ ಬಂತ ಅಂತಾದ್ರು ಹೇಳು ಮೊದ್ಲು. ಅಯ್ಯೋ ನಾನ್ ಕೇಳ್ದೆ ನಿನ್ ಸಂಪತ್ತು ಇದೆಯಾ, ಏನ್ ಉತ್ತರ ಬಂತು ಅಂತ ಗೊತ್ತಿದೆಯಾ? ಏನಂತ ಬಂತು? ನಾನ್ ಸುಮ್ನೆ ಸಂಪತ್ತು ಅಷ್ಟೇ ಅಲ್ಲ, ಏಳು ಪೀಳಿಗೆ ಕುಳಿತು ತಿನ್ನೋವಷ್ಟು ಚಿನ್ನ ಬೆಳ್ಳಿಯಿಂದ ತುಂಬಿದ ಏಳು ಹಂಡೆಗಳಿವೆ. ನಾನ್ ಕೇಳ್ದೆ. ಅಯ್ಯೋ ಗೋದ ನಿಧಾನ ನಿಧಾನ, ನೀವು ಮಾತಾಡೋ ಶಬ್ದ ಕೇಳ್ತು ಅದಕ್ಕೆ ಬಂದೆ. ನನಗ್ ಗೊತ್ತಿತ್ತು ನೀನ್ ಕೇಳಿದ್ಯಾ ಅಂದ್ರೆ ಊರಲ್ಲಿರೋರ್ ಬೇರೆಯವರು ಕೇಳಿರ್ಬೇಕಲ್ಲ. ಹ್ಮ್, ಆದ್ರೆ ಯಾರು ಹೊರಗಡೆ ಬರೋದಿಲ್ಲ, ಎಲ್ರು ಸುಮ್ನೆ ಮನೇಲೇ ಕೂತ್ಕೊಂಡಿರ್ತಾರೆ. ಮತ್ತೆ ನಂಗೆ ಅಕ್ಕನ ಧ್ವನಿ ಕೇಳಿಸ್ತು, ಬಾಳುನ್ ಧ್ವನಿ ಮತ್ತೆ ಅಣ್ಣನ್ ಧ್ವನಿನೂ ಕೇಳಿಸ್ತು. ಏನ್ ಹೇಳಿ, ಇವತ್ತು ಮೂರನೇ ದಿನ ಆ ಅಕ್ಕ ಮತ್ತೆ ಇವತ್ತು ಬಂದಿದ್ಲು, ಬಂದ್ ಏನೋ ನೋಡಿದ್ಲು ಅನ್ಸುತ್ತೆ, ಭಯ ಬಿದ್ದು ಕೂಗ್ತಾ ಓಡೋದ್ಲು. ಆದ್ರೆ ಬಾಳು ಯಾಕೆ ಅವಳನ್ನ ಕರೀತಿದ್ದ? ಅವಳ ಹಿಂದೆ ಓಡ್ತಾ ಹೋದ ಆ ವಾಡೆ ಕಡೆಗೆ. ಹ ಮತ್ತೆ ಅಣ್ಣ? ಬಾಳು ಹೋಗಿದ್ದ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ನನಗೇನು ಗೊತ್ತಾಗ್ತಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವ್ರು ಒಳಗಡೆ ಇದ್ದಾರೆ,